ಸ್ವಾಗತ. ನನ್ನ ಭಾಗ್ಯಷ್ಟು ಸುನ್ಗಾರ್ ಮಹೇಶ್ ಕುಮಟಳ್ಳಿ. ಕಳೆದೊಂದು ವರ್ಷದಿಂದ ರಾಜ್ಯಾದ್ಯಂತ ಸದ್ದು ಮಾಡಿದ ಹೆಸರು, ಅದರಲ್ಲಂತೂ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ರಾಷ್ಟ್ರ ರಾಜಧಾನಿಯಲ್ಲೂ ಪ್ರತಿಧ್ವನಿಸಿದ ಹೆಸರು. ಸಿಎಂ ಯಡಿಯೂರಪ್ಪನವರ ಪಾಲಿನ ಆಪತ್ ಬಾಂಧವ. ಹೀಗೆ ದಿಢೀರನೆ ಮಿಂಚಿ ಮರೆಯಾದ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಅವರಿಗೆ ಬಿಜೆಪಿಯವರು ಅನ್ಯಾಯ ಮಾಡಿದ್ರ? ಅಥಣಿ ನೆಲದಲ್ಲಿ ನಿಂತು ಅಥಣಿ ಜನತೆಗೆ ಕೊಟ್ಟ ಮಾತು ಉಳಿಸಿಕೊಳ್ಳುವಲ್ಲಿ ಸಿಎಂ ಯಡಿಯೂರಪ್ಪ ಎಡವಿದ್ದೇಕೆ? ಸರ್ಕಾರವನ್ನೇ ಕೆಡವಿದ ಗೋಕಾಕ್ ಸಾಹುಕಾರನ ಶಿಷ್ಯನಿಗೆ ಇದೆಂಥ ಅನ್ಯಾಯ? ಇದೇ ಇವತ್ತಿನ ವಿಶೇಷ ಪಾಪ ಕುಮಟಳ್ಳಿ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವಲ್ಲಿ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಅವರ ಕೊಡುಗೆಯೂ ಸಾಕಷ್ಟಿದೆ. ಸಾಕಷ್ಟು ಆರೋಪ ನೋವುಗಳ ಮಧ್ಯೆಯೂ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಮಹೇಶ್ ಕುಮಟಳ್ಳಿ ಅವರಿಗೆ ಉಪಚುನಾವಣೆ ಬಳಿಕ ಸಾಕಷ್ಟು ಅನ್ಯಾಯವಾಗಿದೆ. ಗೋಕಾಕ್ ಸಾಹುಕಾರ ರಮೇಶ್ ಜಾರಕಿಹೊಳಿ ಅವರಿಗೆ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಉಪಚುನಾವಣೆ ಗೆಲುವಿನ ಬಳಿಕ ಮಂತ್ರಿಯಾಗುವ ಕನಸು ಕಂಡಿದ್ರು. ಅವರ ಈ ಅತಿಯಾದ ನಂಬಿಕೆಗೆ ಕಾರಣ ಸಿಎಂ ಯಡಿಯೂರಪ್ಪ. ಆಪರೇಷನ್ ಕಮಲದ ಸಂದರ್ಭದಲ್ಲಿ ಮಹೇಶ್ ಕುಮಟಳ್ಳಿ ಅವರಿಗೆ ಮಂತ್ರಿ ಸ್ಥಾನದ ಭರವಸೆ ನೀಡಲಾಗಿತ್ತು. ಇಷ್ಟೇ ಅಲ್ಲದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಹಲವು ಸಭೆ ಸಮಾರಂಭಗಳಲ್ಲಿ ನಮ್ಮನ್ನು ನಂಬಿ ಬಂದ 17 ಜನರಿಗೆ ಯಾವುದೇ ಕಾರಣಕ್ಕೂ ನಂಬಿಕೆಗೆ ದ್ರೋಹ ಮಾಡುವುದಿಲ್ಲ, ಅವರಿಗೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲಾಗುವುದು ಎಂದಿದ್ರು. ಇನ್ನು ಡಿಸೆಂಬರ್ನಲ್ಲಿ ನಡೆದ ಉಪಚುನಾವಣೆ ಸಂದರ್ಭದಲ್ಲಿ ಅಥಣಿಯಲ್ಲಿ ಬಹಿರಂಗ ಸಮಾವೇಶ ಉದ್ದೇಶಿಸಿ ಮಾತನಾಡಿದ್ದ ಸಿಎಂ ಯಡಿಯೂರಪ್ಪ ಸೇರಿದಂತೆ ಬಿಜೆಪಿ ಸಚಿವರೆಲ್ಲ, ನೀವು ಗೆಲ್ಲಿಸಿಕೊಡುತ್ತಿರುವುದು ಒಬ್ಬ ಶಾಸಕನಲ್ಲ ಮಂತ್ರಿಯನ್ನ, ಮಹೇಶ್ ಕುಮಟಳ್ಳಿ ಉಪಚುನಾವಣೆಯಲ್ಲಿ ಗೆದ್ದ ಬಳಿಕ ಮಂತ್ರಿಯಾಗಲಿದ್ದಾರೆ ಎಂದು ಸಾವಿರಾರು ಜನರ ಎದುರು ವಚನ ನೀಡಿದ್ರು. ಪತ್ರಿಕೆ ಅಲ್ಲೊಂದಿಲ್ಲೊಂದು ಪತ್ರಿಕೆ ಬರ್ತಾ ಇತ್ತು. ಅಥಣಿ ಕ್ಷೇತ್ರದಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಗೊಂದಲ ಇದೆ ನೋಡ್ರಿ. ಹುಲಿಗಳು ಕುಂತಾವೆಲ್ಲ ಮಹೇಶ್ ಕುಮಟಳ್ಳಿ ಮತ್ತು ಲಕ್ಷ್ಮಣ ಸವದಿ ಗೊತ್ತಿರ್ಬೇಕಾರೆ ಮಧ್ಯ ಯಡಿಯೂರಪ್ಪ ಲಕ್ಷ್ಮಣ ಸವದಿ ಒಂದ್ ಕಡೆ, ಮಹೇಶ್ ಕುಮಟಿ ಒಳಗಡೆ. ಮುಂಚೆ ಲಕ್ಷ್ಮಣ ಸವದಿ ಒಬ್ಬರೇ ಮಂತ್ರಿ ಈ ಜಿಲ್ಲೆಗೆ. ಈ ಚುನಾವಣೆ ಮುಗಿದ ಮೇಲೆ ಈ ಅಥಣಿಗೆ ಇಬ್ಬಿಬ್ರು ಮಂತ್ರಿ, ಒಬ್ಬ ಉಪ ಮುಖ್ಯಮಂತ್ರಿ, ಒಬ್ಬ ಮಂತ್ರಿ. ಇಬ್ಬರೇ ಎಂಎಲ್ಎ ಗೆಲ್ತಿಲ್ಲ, ಗೆಲ್ಲಿಸ್ತಾ ಇರೋದು ಮಂತ್ರಿನೇ. ಉಪ ಮುಖ್ಯಮಂತ್ರಿನ ಮುಂದುವರಿಸಿ ಇನ್ನೊಬ್ಬ ಮಂತ್ರಿನ ಇಟ್ಕೋಬೇಕು ಅನ್ನೋ ಯೋಗ ಅಥಣಿಯವ್ರು ನಿಮಗೆ ಇದೆಯಲ್ಲ ಅಂತ ಹೇಳಿ ತುಂಬಾ ಸಂತೋಷ ನನಗೆ. ಸ್ವಲ್ಪ ಹೊಟ್ಟೆವ್ರಿ ನನಗೆ ಶಿವಮೊಗ್ಗಕ್ಕೆ, ನಾನು ಒಬ್ಬನೇ ಮಂತ್ರಿ ಅಂತ. ನಿಮ್ಗೆ ಇಬ್ಬಿಬ್ರು ಮಂತ್ರಿಗಳು. ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಇರಬೇಕೋ ಇರಬಾರ್ದು, ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಇರಬೇಕೋ ಇರಬಾರ್ದು, ಇರಬೇಕಂದ್ರೆ ಏನು 17 ಜನ ರಾಜೀನಾಮೆ ಕೊಟ್ಟು ಇವತ್ತು ನಮ್ಮ ಪಕ್ಷಕ್ಕೆ ಬರದೇ ಇದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರಲಿಲ್ಲ, ಲಕ್ಷ್ಮಣ ಸವದಿ ಉಪ ಮುಖ್ಯಮಂತ್ರಿ ಆಗಿತ್ತಿಲ್ಲ. ಇವತ್ತು ಅವರು 17 ಜನ ಬಿಟ್ಟು ಬಂದಿರೋದ್ರಿಂದಲೇ ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಅವರನ್ನ ನಾವು ಗೌರವಿಸೋಣ, ಅವರಿಗೆ ಮತಗಳನ್ನ ಕೊಡೋಣ, ಅವರನ್ನ ಆಯ್ಕೆ ಮಾಡೋಣ. ನಾನು ವಿನಂತಿ ಮಾಡಿದೆ, ಸೋತವ್ರನ್ನ ನೀವು ಮಂತ್ರಿ ಮಾಡಿದೆ, ನಾಳೆ ಮಹೇಶ್ ಕುಮಟಳ್ಳಿ ಆರಿಸಿದ ಮೇಲೆ ಅವರನ್ನೂ ಕೂಡ ಸಚಿವರನ್ನಾಗಿ ಮಾಡಬೇಕು ಅಂತಕ್ಕಂಥ ವಿನಂತಿ. ಗೆದ್ದಿದ್ದೆ ತರ ಬಿಜೆಪಿ ನಾಯಕರೆಲ್ಲ ತಾವು ಆಡಿದ ಮಾತುಗಳನ್ನ ಕೊಟ್ಟ ಭರವಸೆಗಳನ್ನ ಮರೆತು ಬಿಟ್ರು. ಸಚಿವನಾಗುವ ಕನಸಿನೊಂದಿಗೆ ಬೆಂಗಳೂರು ಫ್ಲೈಟ್ ಹತ್ತಿದ್ದ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಅವರಿಗೆ ದೊಡ್ಡ ಆಘಾತವೇ ಕಾದಿತ್ತು. ಉಪಚುನಾವಣೆಯಲ್ಲಿ ಗೆದ್ದ 11 ಶಾಸಕರ ಪೈಕಿ ಮಹೇಶ್ ಕುಮಟಳ್ಳಿ ಅವರನ್ನ ಹೊರತುಪಡಿಸಿ ಉಳಿದವರೆಲ್ಲರೂ ಮಂತ್ರಿಗಳಾದ್ರು. ಮೊದಲೇ ಸಜ್ಜನ ರಾಜಕಾರಣಿಯಾಗಿರುವ ಮಹೇಶ್ ಕುಮಟಳ್ಳಿ ಅವರಿಗೆ ಸಾಕಷ್ಟು ನೋವಾದ್ರೂ ಅದನ್ನ ನುಂಗಿಕೊಂಡ್ರು. ಮುಂದಿನ ದಿನಗಳಲ್ಲಾದ್ರೂ ಸರಿಯಾಗಬಹುದೆಂಬ ಕನಸು ಕಂಡಿದ್ರು. ಆದ್ರೆ ಅಷ್ಟರಲ್ಲಾಗಲೇ ಯಡಿಯೂರಪ್ಪನವರ ಸರ್ಕಾರ ಮಹೇಶ್ ಕುಮಟಳ್ಳಿ ಅವರನ್ನ ಎಂಎಸ್ಐಎಲ್ನ ಅಧ್ಯಕ್ಷರನ್ನಾಗಿ ಆದೇಶ ಹೊರಡಿಸಿದ್ರು. ಆಟಕುಂಟು ಲೆಕ್ಕಕ್ಕಿಲ್ಲದ ಈ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ಕುಮಟಳ್ಳಿ ನಯವಾಗಿಯೇ ತಿರಸ್ಕರಿಸಿದ್ರು. ಒಲ್ಲದ ಮನಸ್ಸಿನಿಂದಲೇ ಭೂಸೇನ ನಿಗಮದ ಅಧ್ಯಕ್ಷರನ್ನಾಗಿ ಆದ್ರೂ ಮಾಡಿ ಎಂದು ಮನವಿ ಮಾಡಿದ್ರು. ನಿರಾಕರಣೆ ಮಾಡಿದ್ರಿ, ಆ ನಂತರದಲ್ಲಿ ಏನಾಯ್ತು ಬೆಳವಣಿಗೆ? ನನಗೆ ಮುಂದಿನ ಎಕ್ಸ್ಪಾನ್ಸ್ನಲ್ಲಿ ಕ್ಯಾಬಿನೆಟ್ನಲ್ಲಿ ತಗೋತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅಲ್ಲಿವರೆಗೆ ಒಂದು ಜವಾಬ್ದಾರಿಯನ್ನು ಕೊಡ್ತೀವಿ ಅಂತ ಹೇಳಿ ತಿಳಿಸಿದರು. ಕೊಡೋದಾದರೆ ನಾನು ಒಬ್ಬ ಇಂಜಿನಿಯರ್ ಇದ್ದೀನಿ, ಲ್ಯಾಂಡ್ ಅಮಿಗೆ ಕೊಡ್ರಿ ಅಂತ ಹೇಳಿ
ಮನವಿಯನ್ನು ಮಾಡಿದ್ದೆ. ಅವರು ಎಮ್ ಎಸ್ ಎಲ್ ಕೊಟ್ಟಿದ್ದಾರೆ, ನಾನು ಕೂಡ ಅವರಿಗೆ ಮನವರಿಕೆ ಮಾಡಿ ಕೊಟ್ಟಿದ್ದೀನಿ. ಮುಂದಿನ ದಿನಮಾನಗಳಲ್ಲಿ ಒಂದು ಯಾವುದಾದ್ರು ಒಂದು ಚೇಂಜ್ ಮಾಡಿ. ಆದ್ರೆ ಮಹೇಶ್ ಕುಮಟಳ್ಳಿ ಅವರ ಈ ಮನವಿಗೂ ಸಿಎಂ ಯಡಿಯೂರಪ್ಪ ತಕ್ಷಣಕ್ಕೆ ಸ್ಪಂದಿಸದೆ ಮೌನವಾದ್ರು. ಅಷ್ಟರಲ್ಲಾಗಲೇ ಕೊರೋನಾ ಮಹಾಮಾರಿ ನಮ್ಮ ದೇಶದತ್ತ ಮುಖ ಮಾಡಿದ್ರಿಂದ ಎಲ್ಲ ಚಟುವಟಿಕೆಗಳು ನಿಂತು ಹೋದ್ವು. ಸದ್ಯ ಲಾಕ್ಡೌನ್ ಸಡಿಲಿಕೆಯಾಗಿದ್ದು ಜನರ ದೈನಂದಿನ ಜೀವನ ಹಾಗೂ ಸರ್ಕಾರದ ಕಾರ್ಯಗಳು ಎಂದಿನಂತೆ ಸಾಗುತ್ತಿವೆ. ಇನ್ನಾದರೂ ಸಿಎಂ ಯಡಿಯೂರಪ್ಪನವರು ಅಥಣಿ ಜನತೆಗೆ ಕೊಟ್ಟ ಮಾತನ್ನ ಉಳಿಸಿಕೊಳ್ತಾರಾ ಎಂಬುದು ಅಥಣಿ ಜನತೆಯ ಪ್ರಶ್ನೆಯಾಗಿದೆ.